ನಮ್ಮ ಮಕ್ಕಳೆಲ್ಲ ಚಿಕ್ಕ ವಯಸ್ಸಿಂದನೇ ಬೇರೆ ಬೇರೆ ಸ್ಕಿಲ್ಸ್ ಕಲಿಯೋದ್ರ ಬಗ್ಗೆ ಗಮನ ಕೊಡ್ತಾರೆ, ಆದರೆ ನಮ್ಮ ಮಕ್ಕಳು ಕಾಲೇಜ್ಗಳಲ್ಲಿ ಜಾತಿ ಧರ್ಮ ಅಂತ ಕಿತ್ತಾಡ್ತಾರೆ. ಮನ್ಸಿಗೆ ತುಂಬ ಭಾರ ಆಗುತ್ತೆ. ಆದರೂ ಹೇಳ್ತೀನಿ, ಚೈನಾ ಅಟ್ ಪ್ರೆಸೆಂಟ್ ಏನು ಡೆವಲಪ್ ಆಗಿದೆಯಲ್ಲ, ಈ ಥರ ಡೆವಲಪ್ ಆಗೋಕ್ಕೆ ಭಾರತ ಇಲ್ಲಿಂದ 70 ವರ್ಷ ಟೈಮ್ ಬೇಕಾಗುತ್ತೆ. ಚೈನಾ ರಾಜಕೀಯ ಏನೇ ಆಗಿರಲಿ, ಚೈನಾ ಬೇರೆ ದೇಶದ ಮೇಲೆ ಏನೇ ಮಾಡಲಿ, ಆದರೆ ಚೈನಾ ಅವರ ಜನಗಳ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದೆ. ಓಟ್ಗೋಸ್ಕರ ಜಾತಿ ರಾಜಕೀಯ ಮಾಡಿ ಇಲ್ಲಿನ ಜನಗಳ ಮಧ್ಯೆ ತಂದಿಡೋವಂಥ ಕೆಲಸ ಚೈನಾ ಮಾಡ್ತಾ ಇಲ್ಲ. ಈ ವಿಡಿಯೋ ನೋಡಿ ತುಂಬ ಜನ ನಂಗೆ ಬೈಬೋದು, ಆದರೆ ಡಾಕ್ಟರ್ ಬ್ರೋ ಯಾಕೆ ಈ ರೀತಿ ಮಾಡಿದ್ರು? ಚೀನಾದಲ್ಲಿ ನಿಂತು ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯನ್ನ ಭಾರತಕ್ಕೆ ತಿಳಿಸುವಂತಹ ಕೆಲಸ ಮಾಡಿದಂತಹ ಡಾಕ್ಟರ್ ಬ್ರೋ ಭಾರತಕ್ಕೆ ಬಂದ ಮೇಲೆ ಒಂದು ತಿಂಗಳ ನಂತರ ಅಯೋಧ್ಯೆಯಲ್ಲಿ ಕಾಣಿಸಿಕೊಳ್ತಾರೆ. ಇದರಿಂದಾಗಿ ಡಾಕ್ಟರ್ ಬ್ರೋ ಒಮ್ಮೆ ಎಡಪಂಥೀಯರಾದರೂ ಮತ್ತೊಮ್ಮೆ ಕೋಮುವಾದಿಯಾದರು. ಡಾಕ್ಟರ್ ಬ್ರೋ ತಮ್ಮ ನಿಲುವಿನಲ್ಲಿ ಬಿಗಿಯಾಗಿರಬೇಕಾಗಿತ್ತು. ಎಲ್ಲರನ್ನೂ ಪ್ರೀತಿಸುವಂತಹ ಡಾಕ್ಟರ್ ಬ್ರೋ ಯಾಕಿಂತಹ ತಪ್ಪನ್ನ ಮಾಡಿದ್ರು ಅನ್ನೋದು ಹಲವರ ಪ್ರಶ್ನೆ ಆಗಿದೆ. ಒಂದು ವಿಡಿಯೋ ಬಂತು, ಅದಾದ್ರೆ ಕಣ್ಮರೆ ಆಗಿದೆ. ನನಗೂ ಒಂದು 10-15 ಮೆಸೇಜ್ಗಳು ಬಂತು ಸರ್, ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ, ಮಾಹಿತಿ ಕಲೆ ಹಾಕಿ. ನಾವು ಮಾಹಿತಿ ಕಲೆ ಹಾಕಿದ್ದೀವಿ. ಅವರೊಂದು ಸ್ಪೆಷಲ್ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಈಗ ಕಾಣ್ತಾ ಇರೋ ಕಾರ್ಯ ಅಲ್ಲ. ನಿಜವಾಗಿ ಅವರ ಹೆಸರು ಗಗನ್ ಶ್ರೀನಿವಾಸ್, ಅವರ ಅಪಸ್ವರು ಶುರು ಮಾಡಿದ್ದಾರೆ. ಡಾಕ್ಟರ್ ಬ್ರೋ ಬಗ್ಗೆ ಇಲ್ಲಿ ತನಕ ಯಾವುದು ವಿವಾದ ಇರಲಿ, ಭಾಳ ಒಳ್ಳೇನು ಭಾಳ ಒಳ್ಳೇನು ಭಾಳ ಒಳ್ಳೆ, ನಮ್ಮ ಕರ್ನಾಟಕದ ಏನು ಚೆನ್ನಾಗಿ ಹೇಳ್ತಾರೆ, ಏನು ಚೆನ್ನಾಗಿ ಹೇಳ್ತಾರೆ, ಕರ್ಕೊಂಬನ್ನಿ ಅದು ಮಾಡಿ ಇದು ಮಾಡಿ. ಅಯೋಧ್ಯೆದು ಮಾಡಿದಾಗ ಈಗ ವಿವಾದ ಶುರುವಾಗಿದೆ. ಚೀನಾದಲ್ಲಿ ನೋಡ್ರಿ, ಈ ಭಾರತ ದೇಶದಲ್ಲಿ ನಮಗೆಲ್ಲ ಚೀನಾದ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ ಅಲ್ಲೆಲ್ಲ ಜಗಳ ಗಿಗಳ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಚೀನಾದಲ್ಲಿ ಜಾತಿ ಧರ್ಮ ಟೀಕಿಸಿದಾಗ ಅಲ್ಲಿ ಜಾತಿ ಧರ್ಮ ಟೀಕಿಸ್ತಾರೆ. ನೋಡ್ರಿ, ನಮ್ಮೂರಲ್ಲಿ ಹಿಂಗೆಲ್ಲ ಮಾಡ್ತಾರೆ, ಇಲ್ಲಿ ನೋಡಿ ಮಕ್ಕಳು ಎಷ್ಟು ಅಭಿವೃದ್ಧಿ ಹೊಂದಿ, ಇದ್ರ ಬಗ್ಗೆ ಯಾರು ತೋರಿಸ್ತಾನೆ ಇಲ್ಲ ಅಂತ ಹೇಳ್ತಾರೆ. ಆಗ ಅವರಿಗೆ ಪ್ರಶಂಸೆ, ವಾ 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 ಎಡಪಂಥೀಯ ರೀ, ಎಡಪಂಥೀಯ ನೋಡಿ, ಎಲ್ಲ ಜಾತಿ ಧರ್ಮ ಎಲ್ಲ ಟೀಕಿಸಿದ ಅಂತೆ. ಇದೀಗ ಅಯೋಧ್ಯೆಗೆ ಹೋದ ತಕ್ಷಣ ಮೋದಿಯ ಗೇಟ್ ಕೀಪರ್, ಮೋದಿಯ ಗೇಟ್ ಕೀಪರ್. ಇದು ಹೆಂಗೆ ಅಂತಂದ್ರೆ, ಹಿಂದಿ ನಾನು ಪದೇ ಪದೇ ಬಳಸ್ತೇನೆ, ಕಾಯಾನೈ ಪಿಯಾನೈ ಗ್ಲಾಸ್ ಪೋರ್ಟ್. ನಿನ್ನೆ ತನಕ ಡಾಕ್ಟರ್ ಬ್ರೋ ಬೆಸ್ಟ್ ಮಾಡ್ತೇನೆ, ಈಗ ಏ ಗೊತ್ತಲ್ಲ, ಅವನು ಬೇಸಿಕಲಿ ಬ್ರಾಹ್ಮಣ, ಬ್ರಾಹ್ಮಣ ಗಗನ್, ಡಾಕ್ಟರ್ ಬ್ರೋ ಅಲ್ಲ, ಬ್ರೋ ಅಂದ್ರೆ ಏನು ಗೊತ್ತಾ, ಬ್ರಾಹ್ಮಣ. ಇತ್ತೀಚೆಗೆ ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದ ಗಗನ್ ಶ್ರೀನಿವಾಸ್, ಆಗ ಡಾಕ್ಟರ್ ಬ್ರೋದೇ ಎಲ್ಲ ಕಡೆ ಸುದ್ದಿ. ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಡಾಕ್ಟರ್ ಬ್ರೋ ವಿಚಾರ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ಬ್ರೋ ಅಂತಂದ್ರೆ ಕೋಮುವಾದಿನಾ, ಡಾಕ್ಟರ್ ಬ್ರೋ ಎಡಪಂಥೀಯನಾ, ಈ ವಿಚಾರ ಬಗ್ಗೆ ಸ್ಯಾಟಲೈಟ್ ಚಾನೆಲ್ಗಳು ಚರ್ಚೆ ಮಾಡ್ತಾ ಇದ್ದಾವೆ. ಡಾಕ್ಟರ್ ಬ್ರೋ ಅಂದ್ರೆ ಯಾರಿಗೆ ಗೊತ್ತಿಲ್ಲ, ಸಣ್ಣ ವಯಸ್ಸಿನಲ್ಲಿ ಅದ್ಭುತವಾದಂತಹ ಸಾಧನೆ ಮಾಡಿದಂತಹ ಡಾಕ್ಟರ್ ಬ್ರೋ ಬೇರೆಯವರಿಗೆ ಮಾದರಿ. ವಿದೇಶ ವಿದೇಶಗಳಿಗೆ ಸುತ್ತಿ ಅಲ್ಲಿನ ಸಂಸ್ಕೃತಿಯನ್ನ, ಅಲ್ಲಿನ ಆಡಳಿತ ವ್ಯವಸ್ಥೆಯನ್ನ ತನ್ನ ವಿಡಿಯೋದ ಮೂಲಕ ಜನರಿಗೆ ಉಣಬಡಿಸುತ್ತಿರುವಂತಹ ಡಾಕ್ಟರ್ ಬ್ರೋ ಚೀನಾ ದೇಶಕ್ಕೆ ಹೋಗಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆ, ಅಲ್ಲಿನ ಆಡಳಿತ ವ್ಯವಸ್ಥೆಯ ಬಗ್ಗೆ ಡೈರೆಕ್ಟ್ ಆಗಿ ವಿಡಿಯೋ ಮಾಡಿ ಭಾರತದಲ್ಲಿರುವಂತಹ ಅವ್ಯವಸ್ಥೆ ಮತ್ತು ರಾಜಕಾರಣಿಗಳಿಗೆ ಚಾಟಿಯೇಟು ಬೀಸಿದ್ರು. ಇಲ್ಲಿನ ವ್ಯವಸ್ಥೆಯನ್ನು ಹಾಳು ಮಾಡುತ್ತಾ ಇದ್ದಾರೆ, ಶಿಕ್ಷಣಕ್ಕೆ ಮಹತ್ವ ಇಲ್ಲ, ಇಲ್ಲಿ ಮಕ್ಕಳು ಶಿಕ್ಷಣದ ಬಗ್ಗೆ ಮಹತ್ವ ಕೊಡ್ತಾ ಇದ್ದಾರೆ, ಇಲ್ಲಿನ ಸರ್ಕಾರ ಮಕ್ಕಳಿಗೆ ಶಿಕ್ಷಣ ಮತ್ತು ವೃತ್ತಿಪರತೆಯನ್ನು ಹೇಳ್ಕೊಡ್ತಾ ಇದೆ. ನಮ್ಮ ಭಾರತದಲ್ಲಿ ಇದಕ್ಕೆ ತದ್ವಿರುದ್ಧ ಆಗಿದೆ. ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಲಾಭಕ್ಕೆ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ, ವಿದ್ಯಾರ್ಥಿಗಳನ್ನ ಅನ್ನೋ ರೀತಿಯಲ್ಲಿ ಅವರು ವಿಡಿಯೋ ಮಾಡಿದ್ರು. ಅವರು ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ರು, ನಾನು ಇದನ್ನ ಮಾಡ್ತಾ ಇದ್ದೀನಿ, ಇದಕ್ಕೆ ಬ್ಯಾಡ್ ಕಮೆಂಟ್ಸ್ ಬರ್ಬೋದು, ವಿರೋಧ ಮಾಡ್ಬೋದು, ಅದ್ರ ಬಗ್ಗೆ ನನ್ನ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದಾಗ ಡಾಕ್ಟರ್ ಬ್ರೋ ಮಾತುಗಳನ್ನ ಕೇಳಿದಾಗ ನಮಗೆ ನಾವೇ ಬೆನ್ನು ತಟ್ಟುಕೊಳ್ಳುವಷ್ಟು ಖುಷಿಯಾಗಿತ್ತು. ವ್ಯವಸ್ಥೆಯ ವಿರುದ್ಧ ಚೀನಾದಲ್ಲಿ ಹೋಗಿ ಮಾತಾಡ್ತಾರೆ ಅಂತಂದಾಗ ನಮ್ಮ ಭಾರತವ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಒಬ್ಬ ಯುವಕ ದನಿ ಆದ್ನಲ್ಲ ಅಂತೇಳಿ ಖುಷಿ ಪಟ್ಟಿದ್ದುಂಟು. ಅವ್ರು ಹೇಳಿದ ರೀತಿಯಲ್ಲಿ ಒಂದಷ್ಟು ಅಂಧ ಭಕ್ತರು ಕಮೆಂಟ್ಗಳು ಅವರ ವಿರುದ್ಧ ಕಮೆಂಟ್ ಹಾಕಿರೋದು ಉಂಟು. ಏಕಾಏಕಿ ಒಂದು ತಿಂಗಳ ನಂತರ ಮೌನವಾಗಿದ್ದಂತ ಡಾಕ್ಟರ್ ಬ್ರೋ ಏಕಾಏಕಿ ಅಯೋಧ್ಯೆಯಲ್ಲಿ ಕಾಣಿಸ್ಕೊಳ್ತಾರೆ, ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ವಿಚಾರದಲ್ಲಿ ವಿಡಿಯೋಗಳನ್ನ ಮಾಡ್ತಾರೆ, ರಾಮನ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾರೆ. ಆಗ ಪ್ರಾರಂಭ ಆಗಿದ್ದೆ ಡಾಕ್ಟರ್ ಒಬ್ಬ ಕೋಮುವಾದಿ ಆಗೋದ್ರ ಅಂತ. ಯಾವುದೇ ಒಂದು ನೆಗೆಟಿವ್ ಕಮೆಂಟ್ ಇಲ್ಲದೆ, ಯಾವುದೇ ಒಂದು ವಿರೋಧ ಇಲ್ಲದೆ ಇದ್ದಂತಹ ಡಾಕ್ಟರ್ ಬ್ರೋಗೆ ಚೀನಾದಲ್ಲಿ ಮಾಡಿದಂತಹ ವಿಡಿಯೋದಲ್ಲಿ ಒಬ್ಬ ಎಡಪಂಥೀಯನಾಗಿ ಗುರುತಿಸಿದ್ರು.
ಇವಾಗ ಅಯೋಧ್ಯೆ ರಾಮ ಮಂದಿರದಲ್ಲಿ ಆ ವಿಡಿಯೋ ಮಾಡ್ಬೇಕಾದ್ರೆ ಕೋಮುವಾದಿಯಾಗಿ ಗುರುತಿಸಿದ್ರು. ಡಾಕ್ಟರ್ ಬ್ರೋ ಯಾಕೆ ಈ ದ್ವಂದ್ವ ನಿಲುವುಗಳನ್ನ ಮಾಡ್ತಾ ತಗೊಳ್ತಾ ಇದ್ದಾರೆ? ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಂಥವ್ರು ಇವತ್ತು ಅದೇ ಡಾಕ್ಟರ್ ಬ್ರೋ ಭಾರತ ದೇಶದಲ್ಲಿ ಏನು ಭಾವನಾತ್ಮಕವಾಗಿ ನಡೀತಾ ಇರುವಂತ ವಿಚಾರಗಳಿಗೆ ಎಂಟ್ರಿಯಾಗಿ ತನ್ನ ಮಾತುಗಳಲ್ಲಿ ತಾವೇ ಹಿಡಿತಾ ಇಲ್ಲದೆ ಮಾತನ್ನ ತಪ್ಪಿದ್ರ ಡಾಕ್ಟರ್ ಬ್ರೋ ಅನ್ನೋ ರೀತಿಯಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಅದೇ ವಿಚಾರವನ್ನ ಇಟ್ಕೊಂಡು ಈ ಮಾಧ್ಯಮಗಳು ಅವರ ಟಿ ಆರ್ ಪಿಗೋಸ್ಕರವಾಗಿ ಡಾಕ್ಟರ್ ಬ್ರೋ ವಿಚಾರ ಇಟ್ಕೊಂಡು ಚರ್ಚೆ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಹೇಳೋದೊಂದು ಮಾಡೋದೊಂದು ಅಂತಾರಲ್ಲ, ಡಾಕ್ಟರ್ ಬ್ರೋ ಅವರ ನಿಲುವು ಸರಿ ಇತ್ತು. ಅವರು ಈ ದೇಶದ ವ್ಯವಸ್ಥೆಯ ಬಗ್ಗೆ ಮಾತಾಡಿದ್ರು, ವ್ಯವಸ್ಥೆಯ ಅವ್ಯವಸ್ಥೆ ಬಗ್ಗೆ ಮಾತಾಡಿದ್ರು, ಭ್ರಷ್ಟಾಚಾರದ ವಿರುದ್ಧ ಪರೋಕ್ಷವಾಗಿ ಹೇಳಿದ್ರು, ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳಿದ್ರು. ಆದರೆ ಅದೇ ಡಾಕ್ಟರ್ ಬ್ರೋ ಇವತ್ತು ಬಂದು ಒಂದು ತಿಂಗಳ ಮೌನದ ನಂತರ ಮತ್ತು ಅದೇ ರಾಜಕಾರಣಿಗಳಿಗೆ ಸಪೋರ್ಟ್ ಆಗೋ ರೀತಿಯಲ್ಲೇ ಇಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನ ಅವಲೋಕನ ಮಾಡದೆ ಒಂದು ವಿಡಿಯೋವನ್ನ ಮಾಡಿ ನಿರಂತರವಾಗಿ ವಿಡಿಯೋಗಳನ್ನ ಮಾಡ್ತಾ ಇಲ್ಲಿ ಒಂದಷ್ಟು ಜನರಿಗೆ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಿರುವುದಂತೂ ಸತ್ಯ ಸತ್ಯ ಸತ್ಯ. ನಿಜಕ್ಕೂ ಡಾಕ್ಟರ್ ಬ್ರೋ ಅಂತ ಯುವಕರು ಎಲ್ಲರಿಗೂ ಮಾದರಿ ಆಗ್ತಾ ಇದ್ದಾರೆ. ಆದರೆ ಎಲ್ಲ ಒಂದು ಕಡೆ ಅಲ್ಲಿ ವ್ಯವಸ್ಥೆ ವಿರುದ್ಧ ಮಾತನಾಡಿದಂತಹ ಡಾಕ್ಟರ್ ಬ್ರೋ ಇಲ್ಲಿ ಭಾರತಕ್ಕೆ ಬಂದ ತಕ್ಷಣ ಬದಲಾಗಿ ಹೋದ್ರ ಎಂಬ ಪ್ರಶ್ನೆ ಎಂಬ ನೋವು ಹಲವರಿಗೆ ಕಾಣ್ತಾ ಇರುವುದಂತ ಸತ್ಯ. ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.